ಕೆಡಿ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಡೆವಿಲ್ ಗ್ಯಾಂಗ್ ಈಗಾಗಲೇ ಲಾಕ್ ಆಗಿದೆ. ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ದರ್ಶನ್ ಮತ್ತವರ ಗ್ಯಾಂಗ್. ಜೈಲಿನಲ್ಲಿ ಮಾನಸಿಕವಾಗಿ ನಟ ದರ್ಶನ್ ಕುಗ್ಗಿ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಜೊತೆಗೆ ಇತ್ತ ಕಡೆ ನನ್ನನ್ನ ನೋಡೋದಕ್ಕೆ ಯಾರೂ ಬರ್ತಾ ಇಲ್ಲ ಅಂತ ಪವಿತ್ರ ಕಣ್ಣೀರ್ ಹಾಕಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕಾಟೇರನಿಗೆ ಈಗ ಪಶ್ಚಾತ್ತಾಪ ಕಾಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆ. ಜೈಲಿನಲ್ಲಿ ಮಾತಿಲ್ಲ, ಕತೆ ಇಲ್ಲ, ಮೌನಕ್ಕೆ ಶರಣಾಗಿದ್ದಾರೆ ದರ್ಶನ್. ಊಟ ಸೇರಿಸಿಲ್ಲ, ದಿನೇ ದಿನೇ ತಮ್ಮ ದೇಹದ ತೂಕವನ್ನ ಕಳೆದುಕೊಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗಾಗಲೇ ಜೈಲು ಸೇರಿದ್ದಾರೆ ಪರಪ್ಪನ ಅಗ್ರಹಾರ ಸೇರಿದ್ದಾರೆ ನಟ ದರ್ಶನ್. ಜೊತೆಗೆ ಒಂದು ರೀತಿಯಾಗಿ ಮೆಂಟಲಿ ಕುಗ್ಗಿ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮಗ ಹಾಗೂ ಪತ್ನಿ ಇಬ್ಬರು ಕೂಡ ಬಂದು ಭೇಟಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಮಾನಸಿಕವಾಗಿ ಒಂದಷ್ಟು ಕುಗ್ಗಿ ಹೋಗಿದ್ದಾರೆ ನಟ ದರ್ಶನ್ ಅನ್ನುವಂಥ ಮಾಹಿತಿ ಲಭ್ಯ ಆಗಿತ್ತು. ಅದರ ಜೊತೆಗೆ ಪವಿತ್ರ ಗೌಡ ಕೂಡ ಜೈಲು ಪಾಲಾಗಿದ್ದಾರೆ. ಅವರನ್ನು ನೋಡೋದಕ್ಕೆ ಅವರ ತಾಯಿ ಮತ್ತು ಮಗಳು ಬಿಟ್ಟರೆ ತಮ್ಮ ಬಿಟ್ಟರೆ ಮತ್ಯಾರು ಬಂದಿಲ್ಲ, ಹಾಗಾಗಿ ಯಾರೂ ನನ್ನನ್ನು ನೋಡೋದಕ್ಕೆ ಬರ್ತಾ ಇಲ್ಲ ಅಂತ ಪವಿತ್ರ ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಜೈಲಲ್ಲಿ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರೋದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಇವಾಗಲಾದರೂ ಈ ಆರೋಪಿಗಳಿಗೆ ಪಶ್ಚಾತ್ತಾಪದ ಕಣ್ಣೀರು ಅಥವಾ ಪಶ್ಚಾತ್ತಾಪ ಕಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ¶¶